ಇದೇನು ಮಾಡ್ತೀವಿ ಅಂದರೆ ನಾವು ಮುಂಚೆನೇ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ಕೊಂಡಿದ್ದರಿಂದ ಮಾಡಿರೋದ್ರಿಂದ ಕೂಡ ನಾನು ಇಲ್ಲೇ ಮಾಡಿದ್ರೆ ಈಗ ಸಾಕಷ್ಟು ಇವೆಂಟಿಗೆ ಇಲ್ಲಿ ಮಾಡಿದ್ದೀನಿ, ಸಾಕಷ್ಟು ಪ್ರೆಸ್ ಮೀಟ್ ಮಾಡಿದ್ದೀನಿ, ಸಾಕಷ್ಟು ನಮ್ಮ ನೀವುಗಳೆಲ್ಲರೂ ನಮ್ಮ ಜೊತೆ ಇಂಟ್ರ್ಯಾಕ್ಷನ್ ಆಗಿದೆ. ನನಗೆ ಮೊನ್ನೆ ತೆಲುಗು ನಿನ್ನೆ ತಾನೇ ತೆಲುಗಿನ ನಿತಿನ್ ಅವ್ರ ಫಾದರು, ತೆಲುಗು ಜಯಂ ಹೀರೋ ನಿತಿನ್ ಅವ್ರ ಫಾದರು ನಮ್ಮ ಸಿನಿಮಾ ತೊಗೊಂಡ್ರು, ಸುಧಾಕರ್ ರೆಡ್ಡಿ ಅವರು ಅಂತ. ತೆಲುಗಿಗೆ ಬಂದು ನಮ್ಮ ಸಿನಿಮಾನೆಲ್ಲ ನೋಡಿ, ನಮ್ಮ ಸಿನಿಮಾ ನೋಡಿ ಅವರು ಆಲ್ಮೋಸ್ಟ್ ತುಂಬ ಸ್ಕ್ರೀನಲ್ಲಿ ರಿಲೀಸ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಷನ್ ತೊಗೊಂಡ್ರು. ಅವ್ರು ಹೇಳಿದ್ದು ನನಗೆ ಅವರು ಡಿಸ್ಕಸ್ ಮಾಡುವಾಗ ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಜೊತೆ, ಇಲ್ಲ ಸರ್ ನೀವು ಒಂದೊಂದು ಹಾಡನ್ನು ಅಲ್ಲಿ ಮಾಡಿದಾಗ, ಹೋಗಿ ಉಪೇಂದ್ರ ಸರ್ ಫ್ಯಾನ್ಸ್ ತುಂಬ ಜನ ಇದ್ದಾರೆ ಅಲ್ಲಿ ಬರಬೇಕು, ಯಾರೇ ಆಗಲಿ ಬಂದು ನೀವು ಮಾತಾಡಿದಾಗ ನಮಗೂ ಕೂಡ ಇದು ನಮ್ಮ ಸಿನಿಮಾ ಅನಿಸುತ್ತೆ, ಇಲ್ಲದೇ ಇದ್ದರೆ ಒಂದು ಕನ್ನಡ ಸಿನಿಮಾ ಅನಿಸ್ಬಿಡುತ್ತೆ ಅಂತಂದರು. ಸರಿ ಸರ್ ಅಂತೇಳಿ ಅದಕ್ಕೆ ಈಗ ಜೆ ಆರ್ ಸಿ ಕನ್ವೆನ್ಷನ್ ಸೆಂಟರ್ ಅಂತ ಅಲ್ಲಿ ಒಂದು ದೊಡ್ಡ ಇವೆಂಟ್ ಮಾಡೋದಕ್ಕೆ, ದೊಡ್ಡದ ಇನ್ ಸೆನ್ಸ್ ನಾವೆಲ್ಲ ಮಾಡ್ತೀವಿ ಶೆರ್ಟನ್ನೆಲ್ಲ ಮಾಡ್ತೀವಲ್ಲ ಸರ್, ಸೊ ಆ ಥರದ ಒಂದು ಇವೆಂಟ್ ಮಾಡ್ತಿದ್ದೀವಿ. ಸೊ ಅಲ್ಲಿ ಇವೆಂಟ್ ಮಾಡಿ ಅಲ್ಲಿನ ಗೆಸ್ಟ್ಗಳು ಸಾಕಷ್ಟು ದೊಡ್ಡ ದೊಡ್ಡ ಗೆಸ್ಟ್ಗಳನ್ನು ಅಲ್ಲಿನ ಡಿಸ್ಟ್ರಿಬ್ಯೂಟರ್ ಇನ್ವೈಟ್ ಮಾಡ್ತಿದ್ದಾರೆ. ಗೊತ್ತಿಲ್ಲ ಸರ್, ಅವ್ರು ಹೇಳಿರೋ ಪ್ರೊಡ್ಯೂಸರ್ ಡೈರೆಕ್ಟರ್ ಆಗಿ 3 ವರ್ಷಗಳಿಂದ ನಿಜವಾಗ್ಲೂ ಹೇಳ್ತೀನಿ, ನನ್ನ ಪ್ರಾಮಾಣಿಕ ಪ್ರಯತ್ನ ಎಲ್ಲ ಹಾಕಿ ಸಿನಿಮಾ ಮಾಡಿದ್ದೀನಿ, ಇದರಲ್ಲಿ ಬೇರೆ ಇನ್ನೇನೂ ಇಲ್ಲ. ಅದು ಹೇಳೋದಲ್ಲ, ಒಂದು ಟೀಮ್ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ, ನೀವುಗಳೆಲ್ಲರೂ ಇನ್ನೊಂದು ಸ್ವಲ್ಪ ಹತ್ತಿದ್ದೀವಿ, ನಾವು 90% ಮೇಲೆ ಬಂದಿದ್ದೀವಿ, ನಿಮ್ಮಗಳ ಕೆಲಸ ಇದೆ. ಒಂದು ಕೈ ಕೊಟ್ಟು ನಮ್ಮನ್ನ ಲಿಫ್ಟ್ ಮಾಡಿದ್ರೆ ಕನ್ನಡದ ಬಾವುಟನ ಇನ್ನೂ ಒಂದು ಸತಿ ಆರಿಸೋದಕ್ಕೆ ಕನ್ನಡದಿಂದ ಡೆಫಿನೆಟ್ಲಿ ಎಲ್ಲರೂ ಹೇಳ್ತಾರೆ ಒಂದು ಕ್ಲಬ್ ಅಂತ. ಆ ಕ್ಲಬ್ಗೆ ಸೇರ್ತಕ್ಕಂಥ ಎಲ್ಲ ಪ್ರಯತ್ನವೂ ನಮ್ಮ ಸಿನಿಮಾದಲ್ಲಿ ಇನ್ಗ್ರೀಡಿಯೆಂಟ್ಸ್ ನಾವು ಮಾಡಿದ್ದೀವಿ, ಅಷ್ಟು ಎಫರ್ಟ್ ಹಾಕಿದ್ದೀವಿ, ನಿಮ್ಮ ಕೈಗೆ ಕೊಡ್ತಾಯಿದ್ದೀವಿ, ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಥ್ಯಾಂಕ್ ಯು.